ನಮಸ್ಕಾರ ಸ್ನೇಹಿತರೆ. ಗಂಡ ಹೆಂಡತಿಯ ಜಗಳದ ನಡುವೆ ಮಗಳು ಏನಾದ್ರು, ತಾಯಿ ಮಗಳನ್ನ ಜೊತೆ ಬೀದಿ ಬೀದಿ ಸುತ್ತಿದ್ದಾದ್ರೂ ಯಾಕೆ, ಈ ಒಂದು ಘಟನೆಯ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ನಾನು ನಿಮ್ಮ ಮಂಜುಳ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ತಾಯಿ ಮಗುವಿನ ಸಂಬಂಧ ಹೇಗೆ ಅಂತ ಹೇಳಿದ್ರೆ, ತಾಯಿನ ಮಗುನ ಎತ್ಕೊಂಡು ಮೇಕೆಸ್ತರೆ ಅದು ನಗುತ್ತಾ ಕೆಳಗಡೆ ಬರುತ್ತೆ. ಯಾರೇ ಕೈ ಬಿಡ್ತಾರೋ ಅನ್ನೋ ಭಾವನೆನೂ ಸಹ ಮಗುಗಿರೋದಿಲ್ಲ, ಮತ್ತೆ ನಮ್ಮನ್ನ ಹಿಡ್ಕೋತಾರೆ ಅನ್ನೋ ಒಂದು ನಂಬಿಕೆಯಿಂದ ನಗ್ತಾನೆ ಕೆಳಗಡೆ ಬರುತ್ತೆ. ತಾಯಿನೂ ಅಷ್ಟೇ, ತನ್ನ ಮಗುನ ನಗು ನೋಡೋದಕ್ಕೋಸ್ಕರ ಮೇಕೆ ಎಸ್ತು ಮತ್ತೆ ಮಗುನ ಕೈಯಲ್ಲಿ ಇಟ್ಕೋತಾಳೆ. ಆದ್ರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಜಗಳದ ನಡುವೆ ಮಗು ಬಡವ ಆಗಿ ಹಾಗೆ ಮಹಾರಾಷ್ಟ್ರದ ನಾಗ್ಪುರ ಎಂಬ ಗ್ರಾಮದಲ್ಲಿ ವಾಸವಾಗಿರುವಂತಹ ರಾಮ್ ಲಕ್ಷ್ಮಣ್ ರಾಹುತ್ ಅನ್ನೋರು ಟ್ವಿಂಕಲ್ ರಾಹುತ್ ಅನ್ನೋರನ್ನ ಮದುವೆ ಆಗಿರ್ತಾರೆ. ಈಕೆಗೆ 23 ವರ್ಷ ವಯಸ್ಸು. ಇವರಿಬ್ರು ದಂಪತಿಗಳಿಗೆ 4 ವರ್ಷದ ಮುದ್ದಾದ ಒಬ್ಬ ಮಗಳಿರ್ತಾಳೆ. ಇವರು ಅಲ್ಲೇ ನಾಗ್ಪುರದಲ್ಲೇ ಪೇಪರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಕಂಪನಿ ಪಕ್ಕದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಾರೆ ಈ ದಂಪತಿಗಳು. ಹೆಂಗೋ ಜೀವನ ನಡೀತಾ ಇರುತ್ತೆ, ಏಕೆಂದ್ರೆ ಪೇಪರ್ ಕಂಪನಿಗಳಿಗೆ ಹೋಗ್ತಿರುವಾಗ ಸಂಬಂಧಗಳು ಅಂದ್ರೆ ಕೆಲಸ ಯಾವುದೇ ಆಗಿರ್ಬೋದು, ಆದ್ರೆ ಗಂಡ ಹೆಂಡತಿ ಸಂಬಂಧಗಳು ತುಂಬಾ ಅನ್ಯೂನ್ಯತೆಯವಾಗಿದ್ರೆ ಜೀವನ ತುಂಬಾ ಸುಖಕರವಾಗಿರುತ್ತೆ. ಏಕೆಂದ್ರೆ ಈ ಕುಟುಂಬನೂ ಚೆನ್ನಾಗಿರುತ್ತೆ, ಒಂದು ಮಗು ಗಂಡ ಹೆಂಡತಿ ಜೀವನ ಮಾಡ್ತಾ ಸುಖಕರವಾಗಿರುವಂತಹ ಸಮಯದಲ್ಲಿ 10 ತಾರೀಕು ಗಂಡ ಹೆಂಡತಿಯ ನಡುವೆ ಸೋಮವಾರ 4 ಗಂಟೆಗೆ ಜಗಳ ಶುರುವಾಗುತ್ತೆ. ಯಾವ ವಿಷಯಕ್ಕೆ ಅಂತ ಗೊತ್ತಾಗೋದಿಲ್ಲ. ಗಂಡ ಹೆಂಡತಿ ನಡುವೆ 1000 ಇರಲಿ, ಸಮಸ್ಯೆಗಳು 100 ಬರಲಿ, ಆದ್ರೆ ಅವರಿಬ್ರೆ ಪರಿಹಾರ ಕೂತು ಮಾಡ್ಕೋಬೇಕು, ಬೇರೆ ಯಾರು ಬಂದು ಅವ್ರ ಜಗಳಕ್ಕೆ ಪರಿಹಾರವನ್ನು ನೀಡಲ್ಲ. ಆದ್ರೆ ಇವರಿಬ್ರು ಜಗಳ ಹೆಂಗೆ ಅಂತಂದ್ರೆ ಅತಿರೇಕ ಅನಿವೇಕ ಅನ್ನೋ ಹಾಗೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಅದೇ ಸಮಯದಲ್ಲಿ ಪಾಪ ಏನು ಕಾಣದೇ ಇರುವಂತಹ ಕೂಸು ತಂದೆ ತಾಯಿ ಜಗಳ ನೋಡಿ ಅವರ ಮುಂದೆ ಬಂದು ನಿಲ್ಲುತ್ತೆ ಅಳುತ್ತಾ ಜೋರಾಗಿ. ಯಾಕೆ ಈ ತರ ಜಗಳ ಮಾಡ್ತಾ ಇದಾರೆ ನಮ್ಮ ಅಪ್ಪ ಅಮ್ಮ, ಜೋರಾಗಿ ಅಳ್ತಾ ಇರುವಂತಹ ಮಗುವನ್ನ ನೋಡಿ ಸಮಾಧಾನ ಮಾಡ್ಬೇಕಾಗಿರುವಂತಹ ತಾಯಿ ತನ್ನ ಮಗುವನ್ನ ಕರ್ಕೊಂಡು ಹೋಗಿ ಕುತ್ತಿಗೆ ಇಸ್ಕಿ ಮಗುವಿನ ಪ್ರಾಣವನ್ನು ತೆಗೆದಿದ್ದಾರೆ. ಆದ್ರೆ ಈ ತಾಯಿ ಕುತ್ತಿಗೆ ಇಸ್ಕಿ ಮಗುವಿನ ಪ್ರಾಣ ಕಳೆದಾದ್ಮೇಲೆ ಸುಮ್ಮನೆ ಅಂತೂ ಇಲ್ಲ, ಆ ಮಗುನ ಕರ್ಕೊಂಡು 4 ಕಿಲೋಮೀಟರ್ ಆ ಕಡೆ ಈ ಕಡೆ ಅಂತ ಎಲ್ಲ ಒಡ್ಡಾಡಿದ್ದಾರೆ. ಯಾಕೆ, ಪೊಲೀಸ್ ಸ್ಟೇಷನ್ಗೆ. ಅಲ್ಲಿದ್ದಂತಹ ಪೊಲೀಸ್ ಕಾರನ್ನು ನೋಡಿ ಅಲ್ಲಿಗೆ ಹೋಗಿ, ಸರ್ ಈ ತರ ನಾವು ಗಂಡ ಹೆಂಡತಿ ಜಗಳಾಡ್ಬೇಕಾದ್ರೆ ನನ್ನ ಮಗು ಅಳ್ತು ಅಂತ ಹೇಳ್ಬಿಟ್ಟು ನನ್ನ ಮಗುನ ನಾನೇ ನನ್ನ ಕೈಯಾರೆ ಕೊಂದಿದ್ದೀನಿ ಅಂತ ಅವರೇ ಹೋಗಿ ಒಪ್ಕೋತಾರೆ. ಪೊಲೀಸರು ಇವರ ವಿರುದ್ಧ ದೂರು ದಾಖಲೆ ಮಾಡಿಕೊಂಡು ಮಗುವನ್ನ ಒಂದು ವೈದ್ಯ ಸಂಸ್ಥೆಗೆ ಕರ್ಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸುವಾಗ ಅಲ್ಲಿ ವೈದ್ಯರು ಹೇಳಿದರೆ ನಮ್ಮ ಒಂದು ಚಿಕಿತ್ಸೆ ಫಲಕಾರಿ ಆಗಿಲ್ಲ, ಮಗು ಇಲ್ಲೇ ಸತ್ತೋಗಿದೆ ಅಂತ ಹೇಳ್ತಾರೆ. ಎಂಥ ಕೆಟ್ಟ ತಾಯಿ ಅಂತ ನೋಡಿ. ಮಕ್ಕಳು ಕೆಟ್ಟವ್ರು ಇರ್ತಾರೆ, ಆದ್ರೆ ತಾಯಿ ಯಾರು ಕೆಟ್ಟವರಿರಲ್ಲ. ಆದ್ರೆ ಈ ಒಂದು ಘಟನೆಯಲ್ಲಿ ತಾಯಿನೇ ಕೆಟ್ಟವಳು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 1000 ಕಷ್ಟಗಳು ಬರಲಿ, 1000 ಜಗಳಗಳು ಬರಲಿ, 1000 ಗೊಂದಲಗಳು ಬರಲಿ, ಏನೇ ಬರಲಿ, ತಾಯಿ ಮೊದಲು ಆದ್ಯತೆ ಕೊಡೋದು ಮಕ್ಕಳಿಗೆ. ಆದ್ರೆ ಇಲ್ಲಿ ಯಾಕೆ ಇವರಿಬ್ರ ಮಧ್ಯೆ ಇಷ್ಟು ದೊಡ್ಡ ಜಗಳ ನಡೆದಿತ್ತು, ಅದು ಮಗುನ ಸಮಾಧಾನ ಮಾಡೋದು ಬಿಟ್ಟು ಸಾಯಿಸುವಷ್ಟು ಜಗಳ ಅವರಿಬ್ಬರ ಮಧ್ಯೆ ಏನ್ ನಡೆದಿತ್ತು? ಏನೇ ಜಗಳ ನಡೆದಿದ್ರು ಸಹ ಒಂದು ಕ್ಷಣ ಆ ತಾಯಿ ನನ್ನ ಮಗು ಅಂತ ಮುಖನ ನೋಡಿ ಆ ಸಮಸ್ಯೆಗಳನ್ನ ದೂರ ಇಟ್ಟು ನನ್ನ ಮಗುಗೋಸ್ಕರ ನಾನು ಬದುಕಬೇಕು ಅಂತ ಯೋಚನೆ ಮಾಡ್ತಿದ್ರೆ ಮಗುನ ಸಾಯಿಸ್ತಾ ಇರಲಿಲ್ಲ. ಗಂಡ ಹೆಂಡತಿ ಮದ್ವೆ ಕೂಸು ಬಡವಾಯಿತು ಅನ್ನೋ ಹಾಗೆ ಯಾರ್ಯಾರ ಮೇಲಿರೋ ಸಿಟ್ಟು ಯಾರ್ಯಾರ ಮೇಲೆ ತೋರಿಸಿದ್ರೆ ಹೇಗಾಗುತ್ತೆ? ಅತ್ತೆ ಮೇಲೆ ಸಿಟ್ಟು ಕೊತ್ತಿ ಮೇಲೆ ಅಂತಾರಲ್ಲ, ಹಾಗೆ ಗಂಡನ ಮೇಲಿನ ಸಿಟ್ಟನ್ನು ತಗೊಂಡೋಗಿ ಮಗು ಮೇಲೆ ಹಾಕಿ ಮಗು ಪ್ರಾಣನೇ ತೆಗೆದಂತಹ ಮಹಾತಾಯಿ. ಯಾರಲ್ಲ, ಎಷ್ಟು ಜನ ಮಕ್ಕಳಿಲ್ಲ ಅಂತ ಎಷ್ಟು ದೇವಸ್ಥಾನ ಸುತ್ತಾರೆ, ಎಷ್ಟು ಅನಾಥಾಶ್ರಮಗಳು ಹೋಗಿ ದತ್ತು ಮಗಳನ್ನ ತಗೊಂಡು ಸಾಕೋರು ಎಷ್ಟು ಜನ ಇದ್ದಾರೆ. ಆದ್ರೆ ಏನು ಕಾಣದ, ಈ 4 ವರ್ಷದ ಕಂದಮ್ಮನನ್ನ ಕೊಂದಂತಹ ತಾಯಿ ಈಕೇನೇ ಇರು. ನಿಜವಾಗ್ಲು ಎಲ್ರಿಗೂ ಒಂದು ಕ್ಷಣ, ಅಪ್ಪಾ ದೇವ್ರೇ ತನ್ನ ಮಗನ ತಾನೇ ಕೊಂದು ಬಿಟ್ಲಾ, ಅಷ್ಟು ಕ್ರೂರಿ ತಾಯಿನ ಅಂತ ಯೋಚನೆ ಮಾಡುವಂತಹ ಪರಿಸ್ಥಿತಿ ಈ ಒಂದು ಘಟನೆ ನೋಡಿದ್ಮೇಲೆ ಎಲ್ರಿಗೂ ಮನಸ್ಸಲ್ಲಿ ಮೂಡಿರುತ್ತೆ ಅಂತ ಅನ್ಕೋತೀನಿ. ಸ್ನೇಹಿತರೆ, ಈ ಒಂದು ವಿಷಯದ ಬಗ್ಗೆ, ಈ ತಾಯಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಾನು ನಿಮ್ಮ ಕಣ್ಮುಂದೆ ತರ್ತೀನಿ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನ ಬರ್ತೀನಿ. ನಮಸ್ಕಾರ.